ಅಷ್ಟೇ ಇನ್ನ ಮಹಾವೀರ ವೃತ್ತದಿಂದ ಮಾರ್ಕೆಟ್ ಬೀದಿ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು, ಕೆಲವರು ಅದನ್ನ ಹಂಗೆ ಕ್ರಾಸ್ ಮಾಡೋಕೆ ಹೋಗಿ ಪ್ರಾಣವನ್ನೇ ಕಳ್ಕೊಂಡಿದ್ದು, ಆಕ್ಸಿಡೆಂಟ್ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅಧಿಕಾರಿಗಳನ್ನ ಕರೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ, ನೀವು ನಮಗೆ ಬೇರೆ ಅಂದರೆ ಪಾರ್ಕಿಂದ ನಮ್ಗೆ ಜಾಗ ಕೊಡಿಸ್ಕೊಡಿ, ಇನ್ನೊಂದು ಕಡೆ ಕೊಡಿಸ್ಕೊಡಿ, ನಾವು ಮಾಡ್ತೀವಿ ಅಂತ ಏನೇನೋ ನೆಪಗಳು ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ. ಹಲವಾರು ಮೀಟಿಂಗ್ಗಳು, ಹಲವಾರು ಒಂದು ಡಿಮ್ಯಾಂಡ್ಸ್ ಮಾಡಾದ ಮೇಲೆ ಈವಾಗ ಅದು ಇನ್ನೇನೋ ರೆಡಿ ಆಗುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ, ಬಹುಶಃ ಎಲೆಕ್ಷನ್ ಆದಮೇಲೆ ಒಂದು ಎರಡು ತಿಂಗಳಲ್ಲಿ ಅದೂ ಜನಸಾಮಾನ್ಯರಿಗೆ ಓಪನ್ ಆಗುತ್ತೆ. ನೀವೆಲ್ಲ ಆರಾಮಾಗಿ ಅಲ್ಲಿ ಓಡಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಇದೆಲ್ಲ ಇದನ್ನು ನಾನು ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ, ಯಾಕೆಂದರೆ ಅದು ಹೇಳ್ತಾ ಹೋದರೆ ಉದ್ದಕ್ಕೂ ಹೇಳ್ಬೋದು. ಇನ್ನು ನನ್ನ ಸಾಧನೆ ಇಷ್ಟೇ, ಅಂಬರೀಷ್ ಅವರ ಸಾಧನೆಗಳ ಬಗ್ಗೆ ಮಾತಾಡಬಾದ್ರೆ ಎಷ್ಟೋ ದಿನಗಳು ಬೇಕಾಗತ್ತೆ ನನಗೆ, ಯಾಕಂದರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ. ಇನ್ನೊಂದು ಕಡೆ ಸಂಸದೆಯಾಗಿ ನಾನು ಡೆಲ್ಲಿಯಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದ್ದೀನಿ ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು, ನಮ್ಮ ರಾಜ್ಯದ ಸಮಸ್ಯೆಗಳು, ನಮ್ಮ ನೀರು, ನಮ್ಮ ಭಾಷೆ ಕನ್ನಡ ಭಾಷೆ, ಕಾವೇರಿ ನೀರಿನ ವಿವಾದ, ಹಿಂದಿ ಹೇರಿಗೆ, ಇವೆಲ್ಲ ಜೊತೆಯಲ್ಲಿ ರೈತರ ಸಮಸ್ಯೆ, 24 ಡಿಬೇಟಲ್ಲಿ ನಾನು ಭಾಗವಹಿಸಿದ್ದೀನಿ. 200 ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಅಲ್ಲಿ ಕ್ವೆಶ್ಚನ್ ಅವರಲ್ಲಿ ಹಾಕಿ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯವನ್ನು ನಾನು ಸಮರ್ಪಕವಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಪ್ರತಿನಿಧಿಸಿದ್ದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ನಿಮ್ಮಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬ ಪಕ್ಷೇತರ ಸಂಸದಿಯಾಗಿ, ಒಬ್ಬಂಟಿ ಹೆಣ್ಣಾಗಿ, ನಾನು ಆಗಲೇ ಹೇಳಿದೆ, ಪಾರ್ಟಿ ಅಥವಾ ಕಾರ್ಯಕರ್ತರು ಇಲ್ಲದೇನೆ ಇಷ್ಟು ಹೋರಾಟ ಮಾಡಿ ನಮ್ಮ ಮತದಾರರ ಋಣವನ್ನು ತೀರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತೂ ನಾನು ಈ 5 ಕಾಲದಲ್ಲಿ ಮಾಡಿದ್ದೀನಿ. ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ, ಈ ಮಣ್ಣಿನ ಸೊಸೆಯಾಗಿ ಸುಮಲತಾ ಅಂಬರೀಷ್ ಏನ್ ಮಾಡಿದ್ದಾರೆ, ಏನ್ ಕೊಡುಗೆ ಅವ್ರಿಗು, ಏನ್ ಅಭಿವೃದ್ಧಿ ಅವ್ರದ್ದು, ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಟೀಕ್ಸೋರು ಇದ್ದಾರೆ. ಒಂದು ಟೀ ಅಂಗಡಿಯಲ್ಲೋ, ಹಳ್ಳಿ ಕಟ್ಟೆಯಲ್ಲೋ, ಅಥವಾ ಮಾಧ್ಯಮದವ್ರ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ, ಈ ರೀತಿ ಮಾತಾಡ್ತಾರೆ. ಆ ಮಾತಾಡೋರು ಎಲ್ಲರಿಗೂ ಈ ಉತ್ತರವನ್ನು ನೀವು ಧೈರ್ಯವಾಗಿ ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನು ಇಡಿ ಇವತ್ತಿನ ದಿನ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ನನ್ನ ಘನತೆ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನು ನಾವು ಇಡೀ ಇಂಡಿಯಾದಲ್ಲಿ ಎತ್ತಿ ಹಿಡಿಯೋ ಅಂತ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.